ಸಾಲ ಜಾಸ್ತಿ ಆಗೋಯ್ತಾ? ಒಂದ್ ಸ್ವಲ್ಪ ಲೈಟ್ ಆನ್ ಮಾಡಿ ಆ ಕಡೆದು. ಅಲ್ಲ ನನಗ್ ಬೇಡಿ, ನಾನು ಕರ್ಗಿದ್ದೀನಿ ಅಂತ ಗೊತ್ತಾಯ್ತು ಜನಕ್ಕೆ. ಆ ಎಲ್ರು ಹೇಗಿದ್ದೀರಾ? ಹಬ್ಬ ಹಬ್ಬ ಜೋರಾ? ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಏನಪ್ಪ ಸೌಂಡ್ ಎಲ್ಲ ಹೋಯ್ತೀನಿ ಹೋಗುತ್ತೆ. ಅದೇನ್ ಗೊತ್ತಾ, ಬಾಯ್ಸ್ ಎಲ್ಲ ಸ್ವಲ್ಪ ವೀಕ್, ಅಷ್ಟೊಂದೇನ್ ಕಿರ್ಚಲ್ಲ. ಬಟ್ ಯು ನೋ ಗರ್ಲ್ಸ್, ಅಯ್ಯೋ ನೋಡ್ಬೇಕು ನೀನೀಗ ಇರೋ. ರೆಡಿ, 1 2 3 ಗೋ. ಹೆಣ್ಮಕ್ಳು ಅದು ಹೆಣ್ಮಕ್ಳು ತಾಕತ್ತು ಗೊತ್ತಾ? ಎಲ್ಲ ಗಂಡ್ ಮಕ್ಳು ಇದೀರಾ ಇಲ್ಲ ತಗೊಂಡಿದ್ದೀರಾ ಅಂತ ಕೂಗ್ಸು ನೋಡೋಣ. ಗಂಡ್ ಮಕ್ಳು ಪಾಪ, ನಾವು ನಿಮ್ ತರ 1 2 3 4 ಅಂತ ಕುಕ್ಕರ್ ಕೂಗಂಗ್ ಕೂಗೋದಲ್ಲ. ಈಗ ನೋಡು ಅಪ್ಪಾಜಿ ಅದೆಲ್ಲ ನಮ್ಗೆಲ್ಲ ಡೀಸೆಂಟ್ ಆಗಿ ಏ ಅಂತೀವ ಅಷ್ಟೇ. ಡೀಸೆಂಟ್ ಆಗಿ ಸೆಂಟ್ ಹೊಡ್ಕ ಬಂದ್ರ ಎಲ್ಲ ಹೆಣ್ಮಕ್ಳಿಗೆ ನಮಸ್ಕಾರ. ಇರ್ಲಿ ಇರ್ಲಿ, ಗಂಡ್ ಮಕ್ಳೆಲ್ಲ ಚಪ್ಪಾಳೆ ತಟ್ಟಿ ಒಂದ್ ನಿಮಿಷ ಹೇಳ್ತೀನಿ ಯಾಕೆ ಅಂತ. ನೀವಿಷ್ಟೊತ್ತು ಚಪ್ಪಾಳೆ ಹೊಡೆದಿದ್ದು ಹೆಣ್ಮಕ್ಳಿಗೆ ಅದು ಯಾಕೆ ಅಂತ ಗೊತ್ತಾ? ನಮ್ಮ ಹೆಣ್ಮಕ್ಳೆಲ್ಲ ಸೀರಿಯಲ್ ಬಿಟ್ಟು ಬಂದ್ ಕೂತಿರೋದು ಗೊತ್ತಾ? ಅದ್ ಎಷ್ಟು ಕಷ್ಟ ಅಂತ ಗೊತ್ತಾ? ಗೊತ್ತಕ್ಕ, ನಾನು ನನ್ ಸೀರಿಯಲ್ ಬಿಟ್ಬಿಟ್ಟು ಬಂದಿದ್ದೀನಿ. ಸೀರಿಯಲ್ಗೆ ಜೋಡ್ತಿಗೆ ಹಾಕಿದ್ರು ಹೆಣ್ಮಕ್ಳೆಲ್ಲ ಜೋರ ಚಪ್ಪಾಳೆ ತಟ್ಟಿ ನಾನು ಯಾಕೆ ಅಂತ ಹೇಳ್ತೀನಿ. ಅಕ್ಕ ನೀನ್ ಹೇಳ್ದಂಗೆ ಕೇಳ್ತಾವ್ರ, ಏನ್ ನೀವು ಇಬ್ರು ಒಂದೇ ಸಂಘದವ್ರ ಅಂತ? ಹೌದು, ನಾವು ಸೋಮವಾರ ಸಂಘ, ಮಂಗಳವಾರ ಸಂಘ, ಶನಿವಾರ ಗಂಟ ಸಂಘಗಳನ್ನೇ ನಡ್ಸ್ಕ ಬರೋದು. ಸಂಘದಲ್ಲಿ ನಿಮ್ ಬಗ್ಗೆನೆ ಮಾತಾಡೋದು. ಇರುವ ನಿಮಿಷ ನೀವೇನಕ್ ಚಪ್ಪಾಳೆ ತಟ್ಟಿದ್ರಿ ಗೊತ್ತಾ? ಗಂಡ ಮಕ್ಳೆಲ್ಲ ಬಾರ್ ಬಿಟ್ಟು ಬಂದವ್ರೆ ಕನಕ, ನಿಂಗ್ ಗೊತ್ತಿಲ್ಲ. ಬಾರ್ ಬಜಿ ಬಂದಿದೀವಿ, ಬಾರ್ಗ್ ಹೋಗಿ ಒಂದೊಂದ್ ಬುಟ್ಕಂಡೆ ಬಂದಿದೀವಿ. ಆ ಚಿಕ್ಕೈಕ್ಲೆಲ್ಲ ಹೂ ಅಂತಿರೋದು ಇರಕ್ಕೆ? ಅಲ್ಲ ಅವ್ರ ಏನೇನ್ ಬಿಟ್ಕೊಂಡ್ ಬಂದವ್ರು ಕಳ್ರು? ನಾನ್ ಮೈಸೂರಪ್ಪ, ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ಎಲ್ಲ ನಮ್ಮೂರೇ. ದೊಡವ ಚಿಕ್ಕವ ಮಕ್ಳಿದಂಗ್ ನಾವು ಅಲ್ವಾ? ಅಲ್ಲಿ ಇರ್ತೀವಿ, ಇಲ್ಲಿದ್ರೆ ಅಲ್ಲಿರ್ತೀವಿ. ಹಂಗಾರೆ ಇಲ್ಲಿ ನಿಮ್ ಮಾವನ್ ಮಗಳು ಬಂದವ್ರ? ಬಂದವಳೆ. ಎಲ್ಲಿ? ಎಲ್ಲವರು ಅವ್ರ ನಮ್ಮ ಮಾವನ್ ಮಗನ ಜೊತೆ ಓಡಾಡ್ಕೊಂಡವಳೆ. ಸರಿ, ನೀನುಂಟು ನಿಮ್ ಜನ ಉಂಟು ಮಾತಾಡ್ಕೊಂಡ್. ಅಪ್ಪಾಜಿ ನಾ ಸ್ಟೇಜಿಗೆ ಬಂದ್ಮೇಲೆ ನಾವು ಗಂಡ್ ಮಕ್ಳ ಪರ ಒಂಚೂರು, ಅವಳು ಬಂದ್ರೆ ಒಂಚೂರು ಹೆಣ್ಮಕ್ಳ ಪರ. ಹೌದಾ? ಹೌದು. ಈಗ ನಾನು ಸ್ಟಾರ್ಟ್ ಮಾಡಿದ್ ಮದ್ವೆ ಆಗಿರೋರು ಎಷ್ಟು ಜನ ಇದ್ರೆ ಒಂಚೂರು ಕೈ ಎತ್ತಿ. ಏನ್ ಖುಷಿ ಖುಷಿಯಲ್ಲಿ ಎತ್ ಬಿಟ್ರಲ್ಲ, ಏನ್ 2000 ರೂಪಾಯಿ ನೋಟ್ ಬ್ಯಾನ್ ಮಾಡ್ದಂಗ ಹಳೆ ಮದ್ವೆನೆಲ್ಲ ಬ್ಯಾನ್ ಮಾಡ್ತೀವಿ ಅನ್ಕಂಡ್ರ? ಎಂತದ ಇಲ್ಲ ಅಪ್ಪಾಜಿ, ಇವಾಗ ನಿಮ್ಗೆ ಹೇಳ್ತಾ ಇರೋದ್ ನಾನು. ತಂದೆ ತಲೆ ಕುಡಿತಾರೆ, ತಾಯಿ ಬೆಣ್ ಕುಡಿತಾರೆ, ಮೈಸೂರು ಕೈ ಕುಡಿತಾನೆ, ಆದ್ರೆ ನನ್ನ ಹೆಂಡತಿ ಮೂಲ ಮೂಲಾಗ ಹಾಕೊಂಡು ಹೊಡಿತಾಳೆ ಕಣಪ್ಪ. ಅಲ್ಲಿ ನಿಮ್ಗೂ ಹೊಡಿತಾಳೆ ಗೊತ್ತಾಯ್ತಪ್ಪ, ನಿಮ್ಗೆ ಹೊಡಿತಾಳೆ ಅಂತ. ಮೊದ್ಲು ಮದುವೆ ಆದ ವಸ್ತ್ರಲ್ಲಿ ನೀವೇ ತಿಳ್ಕೊಳ್ರಿ ಅಕ್ಕ ಹೂ ಅಂತವ್ರೆ. ಮದುವೆ ಆದ ವಸ್ತ್ರಲ್ಲಿ 90 ಹಾಕೊಂಡು 90 ಹಾಕೊಂಡು ರೋಡಲ್ಲಿ ಹೋಯ್ತಾ ಇದ್ರೆ ನಾಯಿಗಳೆಲ್ಲ ಬೊಗಳವು, ಹೆಂಡತಿ ಕರೆದು ಮುತ್ಕೊಡೋಳು. ಮದುವೆ ಆಗ ಒಂದೇ ವರ್ಷ ಹಳೇದಾವೈತಲ್ಲ, ರೋಡಲ್ಲಿರೋ ನಾಯಿಗಳೆಲ್ಲ ಮುತ್ಕೊಡಕ್ ಸ್ಟಾರ್ಟ್ ಮಾಡವೆ, ಹೆಂಡತಿ ಬೊಗಳಕ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ಬಂತು ನೋಡಿ ನಮ್ಮ ಮನೆ ನಾಯಿ. ಎಂಟಿನ ಉಚ್ಚಿ ನಾಯಿ ಅಂತೆಲ್ಲ ಕರಿಬಾರ್ದು ಕಣೋ, ಹೆಣ್ಮಕ್ಳು ದೇವ್ರದಂಗೆ ಬಿದ್ದು ನಮಸ್ಕಾರ ತಗೋಬೇಕು. ಅಯ್ಯೋ, ಭೀಮ್ ನಮಸ್ತಿ, ನೀವು ಒಂದ್ಸತಿ ತಗೊಂಡ್ಬಿಟ್ಟಿದ್ದೀರಾ, ದಿನಾ ನಮ್ಮ ಹತ್ರ ನಮಸ್ಕಾರ ತಗಸ್ಕತ್ತಿರಲ್ರವ? ಯಾಕೆಂದ್ರೆ ವರ್ಷ ಪೂರ್ತಿ ಆ ವಿಡಿಯೋನೇ ಓಡ್ತಾ ಇರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ನನ್ ಗಂಡನ್ ಪೂಜೆ ಮಾಡ್ದೆ ಅಂತ ಅಲ್ವಾ? ಗಂಡನ ಪೂಜೆ ಮಾಡ್ದೆ ಅನ್ನೋದು ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಓಡ್ತಾ ಇರುತ್ತೆ. ದಿನಾ ಗಂಡನಿಗೆ ದೊಣ್ಣೆ ತಕೊಂಡು ಪೂಜೆ ಮಾಡೋದು ಎಲ್ಲಿ ಹೋಗುತ್ತ? ಅಯ್ಯೋ ಕೊಂಡೋರ್ಗೆಲ್ಲ ಗೊತ್ತಾಗ್ಬಾರ್ದು ರೀ, ನಮ್ಮನೆ ವಿಷಯ ನಾಗೋಡೆ ಮಧ್ಯನೇ ಇರ್ಬೇಕು. ಇವತ್ತು ಯಾವ ದಿನ ಅಂತ ಗೊತ್ತಿದ್ದಾರೋ, ನಾಯಿ ಎಲ್ಲ ಬಂದ್ ಮಾತಾಡ್ತವ್ರೆ ಕನಕ. ಇವತ್ತು ಒಂದು ವಿಶೇಷ ದಿನ ಇದೆ ಕನಕ, ಆದ್ರೆ ಈ ಬೊಡ್ಡಿ ಇದೆ ಮರ್ತ್ಕೊಬಿಟ್ಟವನೆ. ಲೇ ಮರ್ತಿಲ್ಲ ಕಡೆ, ಇವತ್ತು ದಸರಾ ಮಾಡ್ತಾವ್ರೆ ನೋಡಲ್ಲಿ. KRS ಅಲ್ಲಿ ದಸರಾ 2023 20-24 ಅಕ್ಟೋಬರ್ವರೆಗೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾವ್ರೆ, ಇದಕ್ಕಿಂತ ಒಳ್ಳೆ ವಿಚಾರ ಏನೈತೆ ಇಲ್ಲಿ? ಅಯ್ಯೋ ಅದು ಎಲ್ರಿಗೂ ಸಂಬಂಧಪಟ್ಟಿದ್ದು. ನಂದು ನಿಂದು ಒಂದಿದೆಯಲ್ಲ, ನೆನಪಿದೆ ಬಿಡ್ ನನಗೆ. ಏನ್ ಹೇಳು? ಇವತ್ತು ವೆಲ್ಡಿಂಗ್ ಡೇ. ನಿನ್ಗೆ ಇಂಗ್ಲಿಷ್ ಬರ್ತದೆ ಅಂತ ಊರಿಗೆಲ್ಲ ಮೆರ್ಕ ಬಂದೆ ಕಣಪ್ಪ, ಅದು ಮುಂಡದೆ ವೆಡ್ಡಿಂಗ್ ವೆಲ್ಡಿಂಗ್ ಅಲ್ಲ. ವೆಡ್ಡಿಂಗು ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ, ಎರಡು ಒಂದೇ. ಈ ವೆಲ್ಡಿಂಗ್ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಬೆಂಕಿ ಎತ್ಕೊತದೆ, ಆಮೇಲೆ ಹಿಂಗ್ ಅಂಟ್ಕೊತದೆ. ಹೌದು. ವೆಡ್ಡಿಂಗ್ ಅಂದ್ರೆ ಏನ್ ಹೇಳಕ? ಏನು ಫಸ್ಟ್ ಅಂಟ್ಕೊಬಿಡ್ತದೆ ಆಮೇಲೆ ಬೆಂಕಿ ಎತ್ಕೊಬಿಡ್ತಾರೆ, ಆರ್ಸಕ್ಕೆ ಆಗಲ್ಲ ಬಿಡಿ. ಅಂದ್ರೆ ಹುಡುಗಿರು ಫೈರ್ ಅಂತ ಹೇಳ್ತಾವನೆ ಕಣಕ್ಕ, ಚಪ್ಪಳೆ ತಟ್ಕೊಳ್ಳಿ. ಹೌದು, ನಾವು ಪುಷ್ಪ ಅಂತ ಅಂದ್ಬಿಟ್ಟು ಮದುವೆ ಆಯ್ತೀವಿ, ಆಮೇಲೆ ಗೊತ್ತಾಗತ್ ನೀವು ಫೈರ್ ಅಂತ. ಅಯ್ಯೋ ನಮ್ ಕತೆ ಬಿಟ್ಟಾಕ್ರಿ, ಪಕ್ಕದ ಮನೇಲಿ ಈ ದಿನ ಗಲಾಟೆ ಆಗ್ತದೆ, ನೀವ್ ಯಾಕೊಂದ್ಸತಿ ಹೋಗ್ ಬರ್ಬಾರ್ದು ಪಾಪ. ಅಲ್ಲ ನಾವ್ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಯ್ತೈತೆ ಅಂತ ಹೆಂಗ್ ಹೇಳಿ? ಏನಾ
ಅಲ್ಲ ಅಲ್ಲ ಹೋಗಿದ್ದೆ ನೀನ್ ಯಾವನ್ ಕೇಳಕ್ ನನ್ನ ಹೆಂಡತಿ ನನ್ನ ಇಷ್ಟ ಅಂತ ಬಂದ್ಬಿಟ್ಟೆ ಹುಡ್ಗಿನ ಲವ್ ಮಾಡ್ತಾವನೆ ಆ ಹುಡ್ಗಿ ಎವಿ ಜಗಳ ಗಂಟಿ ಬಜಾರಿ ಸರಿ ಇಲ್ಲ ಲವ್ ಮಾಡಬೇಡ ಅಂತ ಹೇಳು ನಿನ್ ನಾನು ಹೇಳಲ್ಲ ಅವ್ನು ಸಾಯ್ಲೆ ಅವನು ಏಯ್ ಪಾಪ ಕಣೋ ನಿನ್ ಫ್ರೆಂಡ್ ಕಣ ಹೇಳು ಅವನ್ಗೆ ನಾನು ಹೇಳಲ್ಲ ಅವ್ ಜೀವನ ಉಳಿಸು ಯಾಕೆ ನಾನ್ ಮದ್ವೆ ಆಗ್ಬೇಕಾದ್ರ ಬಡಿ ಮಗ ಹೇಳಿದ್ನ ನಿನ್ ಹೆಂಡತಿ ಬಜಾರಿ ಹಾಕ್ಬೇಡ ಅಂತ ಈಗ ಅವನು ಸಾಯ್ಲೆ ಹೇಳ್ಬೇಡ ಸುಮ್ಮಿರು ನಂಗೆ ಸಮಾಧಾನ ಮಾಡಕ್ ಬರಲ್ಲ ಬೂಟ್ ಬುಟ್ಟಲ್ಲಿ ಹೊಡೆದು ಬಿಡ್ತೀನಿ ನಾನು ಹಾ ಹೇಳು ಹೇಳು ಅದು ನಮ್ಮವ್ವ ದಿನಾ ಫೋನ್ ಮಾಡ್ತಾಳೆ ದಿನಾ ಓದ್ತಾ ಇರ್ತಾಳೆ ಏನಂತೆ ನಿಮ್ಮ ಅವನಿಗೆ ಹೂ ಅಂತ ಹೇಳ್ತಾಳೆ ಹೂ ಅಂತ ಯಾಕಂತಾಳು ಏನಂತೆ ಯವ್ವ ಅಂತ ಹೇಳ್ತಾಳೆ ಏನಂತೆ ನಮ್ಮ ಅಮ್ಮಂಗೆ ಮಗು ಬೇಕಂತೆ ಈ ವಯಸ್ಸಲ್ಲಿ ಇವ್ರ ಅವನಿಗೆ ಏನ್ರಿ ಬಂತು ದೊಡ್ಡ ರೋಗ 60 ವರ್ಷ ಆಗೈತ್ ಮಗು ಬೇಕು ಅಂದ್ರೆ ಹೋಗಿ ನಿಮ್ಮ ಅಪ್ಪನ ಕಡೆ ಕೇಳ ನನ್ನ ಹತ್ರ ಬಂದು ಹೇಳಿದ್ರೆ ವಿರಾಟ್ ಕೊಹ್ಲಿನಾ ನನಗೂ ಸಂಸಾರ ಅಡ್ಜಸ್ಟ್ ಆಗ್ಬೇಕಪ್ಪ ಅಡ್ಜಸ್ಟ್ ಆಗ್ಬೇಕು ಅಂತ ಕಾಯ್ತಾರೆ ವಯಸ್ಸಾಗ್ಬಿಟ್ಟಿರುತ್ತೆ ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೂ ಮದ್ವೆ ಆಗ್ಬೇಕು ಅಲ್ಲ ಕಣೆ ಯಾಕೆ ಮಕ್ಕಳು 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 ಅಂತ ಸಾಯ್ತೀಯಾ ಇಲ್ಲಿ ಕೂತಿರೋದಲ್ಲ ಯಾರ ಮಕ್ಕಳು ಯಾರ್ದು ನಮ್ಮವೇ ಏನ್ ಅವ್ರ ಗಂಡಿರೆಲ್ಲ ಬಂದವ್ರ ನಾನ್ ಹೇಳಿತ್ತು ಹೇಳೋದ್ ಕೇಳಿಸ್ಕೊ ನಮ್ಮ ಮಕ್ಕಳು ಅಂದ್ರೆ ಹಂಗಲ್ಲ ಕಣೆ ತನ್ನ ಹೊಟ್ಟೆಲಿ ಹುಟ್ಟಿರೋ ಮಗುನ ನನ್ನ ಮಗು ಅನ್ಕೊಳ್ಳೋಳು ತಾಯಿಯಲ್ಲ ಕಣೆ ಎಲ್ರ ಮಕ್ಕಳು ನನ್ನ ಮಕ್ಕಳು ಅನ್ಕೊತಾಳಲ್ಲ ಅವಳು ನಿಜವಾದ ತಾಯಿ ಅಂತ ಅವ್ರ ಚಪ್ಪಾಳೆನೂ ಹೊಡಿತಾ ಇಲ್ಲ ಅಂತ ಅವ ಅಕ್ಕ ಮಾತ್ರ ಅನ್ಕೊಂಡ್ರೆ ನೀ ಅನ್ಕೊಂಡೇ ಇಲ್ಲ ನೀನು ಇಷ್ಟೊತ್ತು ಅವ್ನು ಏನೋ ಹೇಳ್ದ ಸುಮ್ನೆ ಟ್ಯಾಪ್ ಹಾಕ್ದ ಅದಕ್ಕೆ ಬಿದ್ದೋಗಿ ಚಪ್ಪಾಳೆ ತರ್ತಾ ಇದೆಯಲ್ಲ ನೀನು ನಿನ್ಗೇನ್ ಅನ್ಬೇಕು ಇರು ನೀನ್ ಉಚ್ಚ ವೆಂಕಟ ಅವ್ರ ಫ್ರೆಂಡ್ ಅಂತ ಅಂತೆಲ್ಲ ಸಾಯ್ತಾ ಇದೆಯಲ್ಲ ನನ್ನ ಇಷ್ಟ ಓಕೆ ಆಯ್ತು ಹೇಳು ನಮ್ಮೂರು ನಮ್ ಜನ ನಿನ್ಗೇನ್ಲ ಹಿಂಗೆ ಮಾತಾಡ್ತಾ ಇದ್ರೆ ತಗೊಂಡ್ ಡ್ಯಾಮಿಂದ ಆಚೆ ಗೆಸ್ಬಿಡ್ತೀನಿ ಹೂ ಅಂತ ಯಾರು ಬಾಯ್ಲಿ ನಿಮ್ ಬಾಯ್ಲಿ ಓ ಅಪ್ಪ ನಿನ್ಗೆ ನಾನ್ ಇಷ್ಟ ಇಲ್ಲ ಅಂದ್ರೆ ಯಾಕಪ್ಪ ಮದ್ವೆ ಆಗ್ಬೇಕಿತ್ತು ಹಲೋ ಅಕ್ಕ ಇವಳ ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಇರುತ್ತೆ ಅಂತ ಅದೇ ಆಫರ್ ಸೂಪರ್ ಕರೆಕ್ಟ್ ಅಲ್ಲ ನಿನ್ ಮದ್ವೆ ಆದ್ರೆ ಸೂಪರ್ ನಿನ್ ಮದ್ವೆ ಆಗಿರೋದ್ರಿಂದ ನೀ ಸೂಪರ್ ನಿನ್ ತಂಗಿನ ಸಕ್ಕ ತಗೊಳಲ್ಲ ಅದು ಆಫರ್ ನೀನೆಂತ ಲೋಪರ್ ಎಂತೋನೇ ನೀ ಮಾನ್ಗಿಡಿ ಏನ ನೋಡ್ದ ಅಪ್ಪ ನಮ್ಮಅಪ್ಪ ಹೇಳ್ದ ಬೇಡ ಇವನ್ನ ಕಟ್ಕೋಬೇಡ ಅಂತ ನಮ್ಮಅಪ್ಪ ನನ್ನ ಗಿಣಿ ಸಾಕ್ದಂಗ್ ಸಾಕಿದ್ದ ಕಣಕ್ಕಾಯಿ ಅಂತ ಗಿಡ್ಗಿನ್ ಕೊಟ್ಬಿಟ್ಟ ನಮ್ಮಅಪ್ಪ ಏನ ಗಿಣಿ ಸಾಕ ಈ ಮಾವುದಿರು ಯಾರ್ಯಾರು ಮದುವೆ ಆಗಿದ್ದೀರ ಅವ್ರ ಕೈತಿ ಅಂದ್ಮೇಲೆ ಎಲ್ಲರೂ ಆಗವ್ರೆ ಎಂತ ಡೌನ್ ಅನ್ ಮಕ್ಳು ಗೊತ್ತವ್ರು ಮಾವುದಿರು ಮದುವೆ ಮನೆಯಲ್ಲೇ ಶುರು ಮಾಡ್ಕೊಂಡಿರ್ತಾರೆ ಅಳಿ ಅಂದ್ರೆ ನನ್ನ ಮಗಳನ್ನ ಗಿಣಿ ಸಾಕಂಗ್ ಸಾಕಿದ್ದೀನಿ ನನ್ನ ಮಗಳನ್ನ ಗಿಣಿ ಸಾಕಂಗ್ ಸಾಕಿ ನಮ್ಮಅಪ್ಪ ಏನ್ನ ನಂದಿ ಸಾಕಂಗ ಸಾಕಿರ್ತಾನೆ ನಮ್ಮನ್ನು ಹುಲಿ ಸಾಕಂಗೆ ಸಾಕಿರ್ತಾರೆ ಈ ನನ್ ಮಕ್ಕಳು ಮದ್ವೆ ಆದ್ಮೇಲೆ ನಾವು ಹಂದಿಗಳಾಗತ್ತು ಇವ್ರಮ್ಮ ಏನ್ ಕಮ್ಮಿ ಇಲ್ಲ ಕಣಕ ಮದ್ವೆ ಆದಕ್ಕಾರೆ ನಮ್ಮತ್ತೆ ಅವ್ವ ಮಗಳೇ ನೀನ್ ಇವತ್ತಿಂದ ನನ್ ಸೊಸೆ ಇಲ್ಲ ನನ್ ಮಗಳು ಹಂಗೆ ಇದ್ಬಿಡು ಅಂತ ಹೇಳಿದ್ಲು ಕಣಕ ನಾನು ಹೊಸ್ಲು ದಾಟಿಂಗ್ ಒಳಿಕ್ ಹೋದೆ ಸುರು ಹಚ್ಕೊಂಡು ಕಾಪಿ ತಗೊಂಬರಲ್ಲ ಎಷ್ಟೇ ಟೈಮ್ ಯಾಕೆ ಇನ್ನು ಎದ್ದಿಲ್ಲ ಅಂತ ನನ್ನೇ ಡಾಮಿನೇಟ್ ಮಾಡ್ತಾಳೆ ಅತ್ತೆ ಡಾಮಿನೇಟ್ ಮಾಡ್ಕೊಂಡ್ ಬದುಕ್ತಾ ಇರೋದ್ ನೀನು ನನಗೆ ಹೇಳ್ತಾಳೆ ನಿನಗೆ ತಾಳಿ ಕಟ್ಟೋವರೆಗೂ ಸಮಯ ಅಂತ ಒಂದಿರುತ್ತೆ ತಾಳಿ ಕಟ್ಟೋವಾಗ್ಲೂ ಹೇಳ್ಬೇಕಿತ್ತು ಬೇಡಕ್ಕನಪ್ಪ ನಂಗೆ ಮದ್ವೆ ಇವಳು ಇಷ್ಟ ಇಲ್ಲ ಅಂತ ಯಾಕಪ್ಪ ತಾಳಿ ಕಟ್ಟದೆ ಈ ತಾಳಿ ಅಂತಲೇ ನಂಗೆ ನೆನಪಾಯ್ತು ಅವ ಅಣ್ಣ ಪಾಪ ಬೇಜಾರೇ ಆಗೋದ ತಾಳಿ ವಿಚಾರ ಹೇಳಿದ ತಕ್ಷಣ ಬೇಜಾರಾಯ್ತಾ ಯಾಕೆ ಹೇಳು ಯಾಕೆ ನಾಯಿ ಕಾದಂಗ ಅರ್ಧ ಗಂಟೆ ಕೂತಿರ್ತೀವಿ ತಾಳಿ ಹಿಡ್ಕೊಂಡು ಒಂದೂವರೆ ಗಂಟೆ ಆದ್ಮೇಲೆ ಒಂದೂವರೆ ಕೆಜಿ ಮೇಕಪ್ ಹಾಕೊಂಡು ಟಂಕನ್ ಹಾಕೊಂಡು ಟಂಕನ್ ಹಾಕೊಂಡು ಬರ್ತಾರೆ ಅಕ್ಕ ಇವ್ರು ಅಷ್ಟೊತ್ತವರೆಗೂ ಕೂತಿರ್ತಾರಲ್ಲ ಏನ್ ಪುರೋಹಿತ್ರಿ ಹೇಳೋ ಮಂತ್ರನ ಹೇಳ್ತಿರ್ತಾರೆ ಮುಂದೆ ಕೂತಿರೋ ನಾಲ್ಕೈಕ್ಲಿಗೆ ಅದು ಎಣ್ಣೈಕ್ಲಿಗೆ ಕಾಳಾಗ್ತಾ ಇರ್ತಾರೆ ಅದಕ್ಕೆ ಆ ನಾಲ್ಕೈಕ್ಲಿಗಿಂತ ನಾ ಸಗತ ಕಾಣ್ಬೇಕು ಅಂತ ಮೇಕಪ್ ಹಚ್ಕ ಬರೋದು ಅದಕ್ಕೆ ಲೇಟ್ ಆಗುತ್ತೆ ಮೇಕಪ್ ಹಚ್ಕೊಂಡೇ ಬರ್ಬೇಕು ಇಲ್ಲಾಂದ್ರೆ ನಿನ್ ಮುಖ ಯಾವ ಕೈಲಿ ನೋಡಕ್ ಆಗುತ್ತೆ ಹುಡುಗಿರ್ ಮೇಕಪ್ ಬಗ್ಗೆ ಮಾತಾಡ ಕುತ್ಕ ಹೆಣ್ಣನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಸೌಂದರ್ಯ ಅಂತ ಸೃಷ್ಟಿ ಮಾಡಿರ್ತಾರೆ ಹೆಣ್ಣು ಅಂದ್ರೇನೆ ಹೂ ಹೆಣ್ಣು ಅಂತಂದ್ರೇನೆ ಬೃಂದಾವನ ಗಾರ್ಡನ್ ಹೌದು ಆದ್ರೂ ಯಾಕೆ ಬ್ಯೂಟಿ ಪಾರ್ಲರ್ ಹೋಯ್ತೀರಾ ಅದು ಕಣ್ಣು ಪರಿಸ್ಕೊತೀರ ಉಪ್ಪು ಪರಿಸ್ಕೊತೀರ ಮುಖ ತೊಳಿಸ್ಕೊತೀರ ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗೋತೀರಾ ಆ ಬ್ಯೂಟಿ ಪಾರ್ಲರ್ ಮೇಲೂ ನಂಬಿಕೆ ಇಲ್ಲ ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ತೂ ನಿಮ್ ಜನ್ಮಕ್ಕೆ
ಆಯ್ತು ನಾವು ಬ್ಯೂಟಿ ಪಾರ್ಲರ್ಗೆ ಹೋಯ್ತೀವಿ, ನೀವು ಬಾರ್ಗೆ ಯಾಕೆ ಹೋಯ್ತೀರಾ? ನಾವೇನೋ ಬೆಳಿಗ್ಗೆ ಸಂಜೆ ತನಕ ಮೈಕೈ ನೋವು ಆಗಿರುತ್ತೆ, ಕೆಲಸ ಮಾಡಿ ಹೋಗಿ ಒಂದು ನೈಂಟಿ ಹೊಡಿತೀವಿ, ತಪ್ಪೇನಪ್ಪ? ತಪ್ಪ ಅಪ್ಪಾಜಿ? ಏನಿಲ್ವಾ? ಏನಿಲ್ಲ ಅಂತ ಹೇಳ್ತಾ ಇದ್ದೀಯಾ? ಸಂತೋಷ ಅಲ್ಲ, ನೀವು ಒಂದು ಕ್ವಾರ್ಟರ್ ಹೊಡಿತಿ ಅನ್ಸುತ್ತೆ. ಹೋಗಿ ಬಿಡತ್ತ ಕಡೆ. ನಾವು ಬೆಳಗ್ಗಿಂದ ಸಂಜೆ ಗಂಟ ನಿಮ್ ಚಾಕ್ರಿ ಮಾಡ್ತೀವಿ, ನಿಮ್ಮ ಮಕ್ಳು ಅಂಟಿಕ್ತೀವಿ. ನಮ್ದೆಲ್ಲಿ ತಿಕ್ತೀರಿ ಅಲ್ಲ ಕಡೋ? ನಿಮ್ ಟಿಫನ್ ಬಾಕ್ಸ್ ರೆಡಿ ಮಾಡ್ತೀವಿ ಅಂತ ಹೇಳಕ್ಕೆಲ್ಲ ರೆಡಿ ಮಾಡ್ಬಿಟ್ಟು ರಾತ್ರಿ ಒಂದು ಕ್ವಾರ್ಟರ್ ಹಾಕ್ಬಿಟ್ಟು ಬರ್ತೀವಿ. ಯಾರು ಬೇಡ ಅಂತ ಯಾರಿಗೂ ಸಂಬಳ ಕೊಡ್ಲಿಲ್ಲ, ನಾವು ಕುಡಿಯಕ್ ಸ್ಟಾರ್ಟ್ ಮಾಡಿದಟ್ಕಲ್ಲೇ ಸಂಬಳ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನೀವೇನಾ ಮನೇಲಿ ಕೆಲಸ ಮಾಡ್ಕೊಂಡು ಆಚೆ ಕಡೆ ಕೆಲಸ ಮಾಡಿದ್ರು ಮನೆಗೆ ಹೋಗಿ ಸೀದಾ ಮನೆ ಹೋಗ್ತೀವಿ. ಲಾಕ್ಡೌನ್ ಅಲ್ಲೇ ನೋಡಿದೀವಿ, ಮಾಸ್ಕ್ ಹಾಕೊಂಡು ಲೈನಿಗೆ ಬಾರ್ ಮುಂದೆ ನಿಂತಿರೋದನ್ನ ಕುಡಿಯಲ್ವಂತೆ. ಅದು ಎಲ್ಲ ಹೆಣ್ಮಕ್ಳು ಹಂಗಿರಲ್ಲ, ಕೆಲವ್ರು ಹಂಗಿರ್ತಾರ ಅಷ್ಟೇ. ನಾನು ಕೆಲವ್ರಿಗೆ ಹೇಳ್ತಾ ಇರೋದು, ನೀನು ಬಾರು ಅದು ಇದೆಲ್ಲ ಬಿಟ್ಟಾಕು. ಮದ್ವೆ ಮನೇಲಿ ಕಣಕ್ಕ, ಇವ್ರ ಕಡೆಯವರು ಎಷ್ಟು ಜನ ಬರ್ತಾರೆ ಅಂದ್ರೆ ಲೆಕ್ಕನೇ ಇರಲ್ಲ ಕಣಕ್ಕ. ಬಸ್ಸಲ್ಲಿ ಬರೋರು, ಟ್ರೈನಲ್ಲಿ ಬರೋರು, ಎಲ್ಲಾ ಕಡೆಯಿಂದ ಬರ್ತಾರೆ ಕಣಕ್ಕ ಮದುವೆಗೆ, ಗಂಡಿನ ಕಡೆಯವರು ಅಂತ. ಅದೇ ನಾವು ಹೆಣ್ಮಕ್ಳು ಗಂಡನ್ ಮನೆಗೆ ಹೋಗ್ಬೇಕಾರೆ ಸಿಂಗಲ್ ಸಿಂಗಲ್ ಆಗಿ ಕಾಲಿಡ್ತೀವಿ, ಅದು ಅಲ್ವಾ ಅಕ್ಕ ನಮ್ ತಕ್ಕದ್ದು? ಏನವ್ ಅಕ್ಕ, ಒಬ್ಳು ಜೋಸಲ್ಲಿ ಇರೋದು ನನಗೆ. ನೀವ್ ಒಬ್ಳೆ ಹೋಯ್ತಿ ಅಕ್ಕಡಕ್ಕ, ಹೋಗೋದ್ ಹೋಗ್ಬಿಟ್ಟು ಬಂದ್ಲು ಒಬ್ಳೆ, ಬತ್ತಿದಂಗೆ ನಮ್ಮ ಅಪ್ಪ ಅಮ್ಮನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರು. ಸಿಂಗಲ್ ಆಗಿ ಬರ್ತೀರ ನಮ್ಮ ಸೇರಿಸ್ಬಿಟ್ಟು. ಸಿಗರೇಟ್ ಬಿಡು ಅಂತೀವಿ ಬಿಡಕ್ಕಿಲ್ಲ, ಎಣ್ಣೆ ಬಿಡು ಅಂತೀವಿ ಬಿಡಕ್ಕಿಲ್ಲ, ಅಪ್ಪ ಅಮ್ಮನ ಬಿಡು ಅಂತೀವಿ ಅಂತ ಬಿಟ್ಬಿಡ್ತೀವಿ. ಏನ್ ಮಾತಾಡ್ತೀಯಪ್ಪ? ಸಿಗರೇಟ್ ಬಿಡು ಅನ್ನೋದನ್ನ ಗೇಟ್ ಹತ್ರ ಹೇಳ್ತಾಳೆ, ಎಣ್ಣೆ ಬಿಡು ಅನ್ನೋದನ್ನ ಹಾಲ ಹತ್ರ ಹೇಳ್ತಾಳೆ, ಅಪ್ಪ ಅಮ್ಮನ ಬಿಡು ಅನ್ನೋದನ್ನ ಮಾತ್ರ ಬೆಡ್ರೂಮ್ ಅಲ್ಲಿ ಹೇಳ್ತಿರಲ್ಲ. ಯಾಕೆ ಆ ನೈಟ್ ಇದೆಯಲ್ಲ ನೈಟ್, ಅವತ್ತು ಟೈಟ್ ಆಗ್ಬಿಟ್ಟು ಸುಮ್ಮನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮನ್ಕೊಬೇಕು ನಾವು. ನೀ ನೈಟ್ ಬಗ್ಗೆ ಎಲ್ಲ ಮಾತಾಡ, ಹೆಣ್ಣು ಮಕ್ಳು ಎಲ್ಲದ್ರಲ್ಲೂ ನಂಬರ್ ಒನ್. SSLC ತಕೋ, PUC ತಕೋ, ನಾವು ಫಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ಇರ್ತೀವಿ. ಒಂದು ಪುಟ್ಟು ಫೋಟೋ ಇರುತ್ತೆ, ಅದ್ರಲ್ಲಿ ಬರೀ ಹೆಣ್ಮಕ್ಳು ಫೋಟೋನೇ ಇರುತ್ತೆ. 99.9% ನಾವೇ ತಗೊಳ್ಳೋದು, ಇನ್ 1% ಗಂಡ್ ಮಕ್ಳಿಗೆ ಬಿಡ್ತೀವಿ, ಅವ್ದು ತಗೊಳ್ಳಲ್ಲ. ಅವು ಹೆಣ್ಣು ಮಕ್ಕಳದೇ ಮೇಲು ಗೈ. ಎಸ್, ಯಾರ್ಯಾರು ತಗೊಂಡವ್ರು ಒಂಚೂರು ಕೇಳಿ ನೋಡ್ತೀನಿ. ಹೆಣ್ಮಕ್ಳೆ ಎಲ್ಲ 90% ತಕೊಂಡಿದ್ರಲ್ಲ, ಎಲ್ಲ ಕೈ ಎತ್ತಿ ಪ್ಲೀಸ್, ಎತ್ತಿ ಕೈನ ದಯವಿಟ್ಟು. ಪಾಪ ನೋಡು ನೋಡು, ಅಯ್ಯೋ ಎಷ್ಟು ಜನ ಹೆಣ್ಮಕ್ಳು ಪಾಪ, ಕೈಗಳದೆಲ್ಲೆಲ್ಲಿ ಪಾತ್ರೆ ತೊಳಿತಾ ಇದಾವು, ಕಸ ಗುಡಿಸ್ತಾ ಇದ್ದವು. ಇಲ್ಲ ಇಲ್ಲ ಅಪ್ಪ, ನಾವು ಪಾತ್ರೆ ಸಿಕ್ಕಕ್ಕೂ ಸೈ, ಪುಸ್ತಕ ಇಟ್ಕೊಂಡು ಓದಕ್ಕೂ ಸೈ ಅಲ್ವಾ? ಆಕ್ಚುಲಿ ನಾವು ಫೇಲ್ ಆಗಕ್ಕೆ ನೀವು ಪಾಸ್ ಆಗಕ್ಕೆ ನಮ್ಮಪ್ಪ ಕಾರಣ. ಏ ನಾ ಕಷ್ಟಪಟ್ಟು ಓದ್ತೀವಿ ಕಣೋ, ನಿಮ್ಮಪ್ಪ ಎಲ್ಲಿಂದ ಬಂದ್ರು? ನಮ್ಮಪ್ಪ ಏನಂದ ಗೊತ್ತಾ, ನಾ ಓದ್ಬೇಕಾದ್ರೆ ಆ ಪಕ್ಕದ ಮನೆ ಸುಸ್ಮುನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾ, ಸುಸ್ಮುನ್ ನೋಡ್ಲೆ ಎಷ್ಟು ಚೆನ್ನಾಗಿ ಓದ್ತಾಳೆ ಅಂತಂದ. ನಾ ಸುಸ್ಮುನ್ ನೋಡ್ಕೊಂಡ್ ಕೂತ್ಕೊಂಡೆ, ಪಾಸ್ ಆದ್ಲು ನಾ ಫೇಲ್ ಆಗೋದು, ನಂದೇನ್ ತಪ್ಪಾಯ್ತಲ್ಲಿ. ಸುಷ್ಮಾ ಚೆನ್ನಾಗಿರೋದ್ ನೋಡ್ಕೊ ಕೂತ್ಕೊಂಡು, ಅವ್ಳು ಚೆನ್ನಾಗಿ ಓದೋದ್ ನೋಡ್ಲಿಲ್ವೇ ನೀನ್ ಬಾಯ್ಗಿಟ್ಟಾಕ. ಹೆಣ್ಣು ಮಕ್ಳನ್ನ ಇಷ್ಟು ಗೋಳೈಕಂತಿರಲ್ಲ ಈ ಗಂಡ್ ಮಕ್ಳು. ಹೆಣ್ಣು ಮನೆ ಬೆಳಗು ದೀಪ ಕಂಡ್ರಪ್ಪ. ಹೆಣ್ಣು ಮನೆ ಬೆಳಗು ದೀಪ ಕಣು. ಅಣ್ಣ ಇದು ಆಫ್ ಮಾಡಣ ಒಂಚೂರು. ಬೆಳಗ್ಗೆ ಬೆಳಗ್ಗೆ ಅಪ್ಪ ಏನ್ ಬೆಳಗ್ತವಳು? ಯಾಕಣ ಮನೆ ಬೆಳಗ ದೀಪ ಅನ್ನಂಗ್ ಆಗಿದ್ರೆ ಈ ಲೈಟ್ ಯಾಕೆ ಹಾಕ್ಬೇಕಾಗಿತ್ತು? ನಿನ್ನೆ ತಗದ್ ನ್ಯಾತ ಹಾಕ್ಬೋದಿತ್ತಲ್ಲ. ನಾನು ಹೇಳಿದ್ದು ನಮ್ಮ ದೀಪ ಬೆಳಗ ಬಿಡಿ ದೀಪ ಎಲ್ಲ ಬೆಳಕ ಬತ್ತೀನಿ ಅಂತ ಅಲ್ಲ ಅಲ್ವಾ ಅಕ್ಕ? ಸರಿ, ಯಾರು ಲೈಟ್ ಆಫ್ ಮಾಡಿದಿರು ಒಂದ್ ನಿಮಿಷ? ಅವನು ಒಬ್ಬ ಗಂಡೆ ಕಂಡ್ಬಿಡು, ನೀನ್ ಆಮೇಲೆ ಸಿಗು, ನೀನ್ ನೋಡ್ಕೋತೀನಿ. ಏನ್ ನೋಡ್ಕತ್ತಿ? ಅವಾಗ ನೀನ್ ನೋಡಕ್ ಆಗದೆ ಆಫ್ ಮಾಡ್ಬಿಟ್ಟ. ಹೌದಾ? ಹಾ, ಹೂ ಅಂತೆ ನಿನ್ಗೆ ಆಮೇಲೆ ಸಿಗು, ನಿಂಗೆ ಮಾಡ್ತೀನಿ. ಏ ಹೋಗೋ, ನಾನು ಹೋಗ್ತೀನಿ. ಏಯ್ ಹೋಗೋದ್ ಹೋಯ್ತಾ ಇದೆಯೇ? ಇವತ್ತು ನನ್ ತಿಥಿ ಡೇ, ಪಾಯ್ಸ ಮಾಡ ಹೋಗು. ಏ ಮದ್ವೆ ದಿನ ತಿಥಿ ಡೇ ಅಂತ ಹೇಳ್ಬಾರ್ದು ಕಣೋ. ಹಾ ಸರಿ, ಹಂಗಾದ್ರೆ ನಿನ್ ತಿಥಿ ಅಂತ ಅನ್ಕೊಂಡಿದ್ಯಾಲ? ಹೌದು. ಸರಿ, ವಡೆನು ಮಾಡ್ತೀನಿ ಅದ್ರ. ಹಂಗಾದ್ರೆ ನಮ್ಮ ಅಮ್ಮನಿಗೂ ಫೋನ್ ಮಾಡ್ಬಿಡು. ಯಾಕೆ? ತಿಥಿ ವಡೆ ತಿನ್ನಕ್ ಕಾಗೆ ಗಳ್ಬೇಕಲ್ಲ. ಏಯ್ ನಮ್ಮ ಅಪ್ಪ ಅಮ್ಮನ ಕಾಗೆ ಹೆಚ್ಚಾ? ಗೆಟ್ ಔಟ್, ಯು ಗೆಟ್ ಔಟ್. ನಾನ್ಸೆನ್ಸ್, ಯು ನಾನ್ಸೆನ್ಸ್. ನೋಡಿದ್ರೆ ನಾನು ಹೆಂಡತಿ ಟೇಟ್ ಉದ್ದವಳು ಎಷ್ಟು ಮಾತಾಡ್ತಾಳೆ. ಈ ಲಿಪ್ಸ್ಟಿಕ್ ಹಾಕೊಳ್ಳೋ ಜಾಗಕ್ಕೆ ಫೆವಿಸ್ಟಿಕ್ ಹಾಕ್ಬಿಡ್ಬೇಕು ಅವಳಿಗೆ. ಹಾ, ಆ್ಯಕ್ಚುಲಿ ಓದ್ಲ ಈ ಗಂಡ ಹೇಳಿದ್ರೆ ನಿಂಗೆ ಒಂಥರ ಟಾಮಂಜರಿ ಇದೆ, ಯಾವಾಗಲೂ ಈ ಥರ ಜಗಳ ಆಡ್ತಾನೆ ಇರ್ತೀವಿ. ಈ ಜೀವನ ಅನ್ನೋದ್ರಲ್ಲಿ ಗಂಡ ಹೆಂಡತಿಯನ್ನ ಎತ್ತು ಜೊತೆಗಿದ್ರೆ ಮಾತ್ರ ಜೀವನ ಬಂಡಿ ಸಾಗಕ್ಕಾಗೋದು. ಸುಮ್ಮನೆ ತಮಾಷೆಗೆ ಈ ಥರ ಎಲ್ಲ ಮಾತಾಡ್ತಾ ಇರ್ತೀವಿ. ಒಂದು ಎತ್ತು ಅದರಲ್ಲಿ ಹಾದಿ ತಪ್ಪಿದ್ರು ಜೀವನ ಬಂಡಿ ಹಾಳಾಗ್ಬಿಡುತ್ತೆ. ಯಾವಾಗಲೂ ನಗ್ನಾಗ್ತಾ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.